ನಾಳೆಯಿಂದ ಅಂದರೆ ಭಾನುವಾರದಿಂದ ಚಿಕ್ಕನಾಯಕನಹಳ್ಳಿಯಿಂದ ನನ್ನ ಎರಡನೇ ಹಂತದ ಪಂಚರತ್ನ ರಥಯಾತ್ರೆಯ ಕಾರ್ಯಕ್ರಮಗಳು ಇನ್ನು ಪ್ರಾರಂಭ ಆಗಬೇಕಾಗಿತ್ತು. ಬಂಗಾಳ ಕೊಲ್ಲಿಯ ಹವಾಗುಣದ ವೈಪರೀತ್ಯದಿಂದ ಮುಂದಿನ ಮೂರ್ನಾಲ್ಕು ದಿನಗಳ ಕಾಲ ದೊಡ್ಡ ಮಟ್ಟದ ಮಳೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ನಾಳೆಯಿಂದ ಪ್ರಾರಂಭ ಆಗಬೇಕಾದಂಥ ಚಿಕ್ಕನಾಯಕನಹಳ್ಳಿಯ ಪಂಚರತ್ನ ರಥಯಾತ್ರೆ ಕಾರ್ಯಕ್ರಮ ಚಿಕ್ಕನಾಯಕನಹಳ್ಳಿ, ತುರುವೇಕೆರೆ ಮತ್ತು ಕುಣಿಗಲ್ ಮೂರು ಕಾರ್ಯಕ್ರಮ ಮತ್ತು ತುಮಕೂರು ಗ್ರಾಮಾಂತರ ನಾಲ್ಕು ಕಾರ್ಯಕ್ರಮಗಳನ್ನು ಕೊನೆಯ ಅಂದರೆ 27ನೇ ತಾರೀಕಿಂದ ಪ್ರಾರಂಭ ಮಾಡ್ತಾ ಇದ್ದೇವೆ. 15ನೇ ತಾರೀಕಿನಿಂದ ಈ ಒಂದು ಕಾರ್ಯಕ್ರಮ ಮಾಗಡಿ ತಾಲೂಕಿನಿಂದ ಪ್ರಾರಂಭ ಆಗಿ 16ನೇ ತಾರೀಕು ರಾಮನಗರದಲ್ಲಿ, 17ನೇ ತಾರೀಕು ಆರೋಳ್ಳಿ ಮತ್ತು ಕನಕಪುರ ಭಾಗದಲ್ಲಿ, 18-19 ಚನ್ನಪಟ್ಟಣ ತಾಲೂಕಿನಲ್ಲಿ, 20ರಿಂದ ಮಳವಳ್ಳಿ ಮತ್ತು ಮಂಡ್ಯದ ಕ್ಷೇತ್ರಗಳಲ್ಲಿ 26ನೇ ತಾರೀಕಿನವರೆಗೆ ಕಾರ್ಯಕ್ರಮ ಇವತ್ತು ಮಾಡ್ತಕ್ಕಂಥದ್ದಕ್ಕೆ ತೀರ್ಮಾನ ಆಗಿದೆ. 27ನೇ ತಾರೀಕಿನಿಂದ ತುಮಕೂರಿನ 4 ವಿಧಾನಸಭಾ ಕ್ಷೇತ್ರಗಳಿಗೆ ರಥಯಾತ್ರೆ ಕಾರ್ಯಕ್ರಮ ಮುಂದುವರಿಸ್ತೀವಿ. ಈ ಒಂದು ಆಗಿರತಕ್ಕಂಥ ಬದಲಾವಣೆಗೆ ಕಾರ್ಯಕರ್ತರುಗಳಿಗೆ ಮತ್ತು ನಮ್ಮ ಪಕ್ಷದ ಮುಖಂಡರುಗಳಿಗೆ, ನಾಯಕರುಗಳಿಗೆ ದಯವಿಟ್ಟು ಈ ಒಂದು ಬದಲಾವಣೆ ಆಗಿರತಕ್ಕಂಥದ್ದಕ್ಕೆ ತಮ್ಮೆಲ್ಲರ ಒಂದು ಸಹಮತವನ್ನು, ಸಹಕಾರವನ್ನು ಕೋರಲಿಕ್ಕೆ ಬಯಸ್ತೇನೆ. ಈ ಮಳೆಯ ಅನಾಹುತದಿಂದ ಆಗಿರತಕ್ಕಂಥ ಕಾರ್ಯಕ್ರಮದ ಅದರು ಬದಲು ಕಾರ್ಯಕ್ರಮಕ್ಕೆ ಯಾವುದೇ ರೀತಿಯಲ್ಲಿ ತಮ್ಮಗಳ ಮನಸ್ಸಿನಲ್ಲಿ ಏನಾದರೂ ಕಾರ್ಯಕ್ರಮಗಳನ್ನು ಈಗಾಗಲೇ ಸಿದ್ಧ ಮಾಡಿ ಆ ದಿನಾಂಕ ಒಂದೆರಡು ಬದಲಾವಣೆ ಆಗ್ತಕ್ಕಂಥದ್ದಕ್ಕೆ ತಾವು ಸಹಕಾರ ಕೊಡಬೇಕು. ಎಲ್ರಿಗೂ ಒಳ್ಳೆಯದಾಗಲಿ.